ಎಲ್ಲ ನನ್ನ ಹಿರಿಯರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮ ಸ್ನೇಹಿತರು ಬೆಳಗಾವಿ ಯಾವಾಗಲೂ ಕೂಡ ಐತಿಹಾಸಿಕ ಪ್ರಸಿದ್ಧವಾಗಿರುವಂತ ಒಂದು ಜಿಲ್ಲೆ ಸ್ವತಂತ್ರ ಮೊದಲನೇ ಕಾಳೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಾರಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಹೋರಾಟ ಮಾಡುತ್ತಾ ಮಾಡುತ್ತಾ ನೇಣುಗಂಬಕ್ಕೆ ಏರುವಂತದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಅದೇ ರೀತಿ ಸ್ವತಂತ್ರ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಗಾಂಧೀಜಿ ಅವರು ಭೇಟಿ ಕೊಟ್ಟಿರುವಂತದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲು ಕರ್ನಾಟಕಕ್ಕೆ ಬಂದಾಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದಲ್ಲಿ ಹೀಗೆ ಬೆಳಗಾವಿ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ತಂದೆ ಆದಂತ ಮಹತ್ವ ಪಾತ್ರವನ್ನು ಆಡಿದೆ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ವತಂತ್ರ ಹೋರಾಟಗಾರರು ಇರುವುದು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಪರಂಪರೆ ಇರುವಂತ ಈ ಜಿಲ್ಲೆಯ ಜನರಿಗೆ ಸದಾ ಸ್ಫೂರ್ತಿಯಾಗಿ ನಿಲ್ಲಲು ಈ ಪ್ರತಿಮೆಗಳನ್ನು ಇವತ್ತು ನಾವು ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ದೇವೆ ಸುವರ್ಣಸೌಧದ ಈ ಶಕ್ತಿ ಕೇಂದ್ರದ ಮುಂದೆ ನಿಲ್ಲಿಸಿರುವಂತಹದ್ದು ಎಲ್ಲ ಮಹನೀಯರ ಒಂದು ಕಿಚ್ಚು ಹೋರಾಟ ತ್ಯಾಗ ಬಲಿದಾನ ಅದರ ಜೊತೆಗೆ ಆಧ್ಯಾತ್ಮಿಕ ಚಿಂತನೆ ಸಾತ್ವಿಕ ಚಿಂತನೆ ಎಲ್ಲವೂ ಕೂಡ ವಿಧಾನಸಭೆ ಒಳಗಡೆ ತಮ್ಮ ಪ್ರಭಾವವನ್ನು ಬೀರಿ ಬರುವಂತಹ ದಿನಗಳಲ್ಲಿ ರಾಜ್ಯ ಒಂದು ಕಲ್ಯಾಣ ರಾಜ್ಯವಾಗಲಿ ಒಂದು ಎಲ್ಲರ ದೃಷ್ಟಿಯಿಂದ ಸುಖ ಶಾಂತಿ ನೆಮ್ಮದಿಯ ರಾಜ್ಯವಾಗಲಿ ಮತ್ತು ಅಭಿವೃದ್ಧಿಯ ಸಮೃದ್ಧಿಯ ರಾಜ್ಯವಾಗಲಿ ಅಂತಂದು ಅಲ್ಲಿಯ ನಿರ್ಣಯಗಳೆಲ್ಲವೂ ಕೂಡ ಹೊರಗಡೆ ಬರಬೇಕು ಆ ನಿಟ್ಟಿನಲ್ಲಿ ಪ್ರೇರಣೆದಾಯಕವಾಗಿರುವಂತಹ ಈ ಪ್ರತಿಮೆಗಳನ್ನು ಕೂಡ ನಾವು ಇವತ್ತು ಸ್ಥಾಪನೆಯನ್ನು ಮಾಡಿದ್ದೇವೆ ಕಿತ್ತೂರು ಕರ್ನಾಟಕ ಕೃಷಿಗೆ ನೀರಾವರಿಗೆ ಕೃಷಿ ಆಧಾರಿತ ಉದ್ಯಮಗಳಿಗೆ ಸಕ್ಕರೆ ಕಾರ್ಖಾನೆಗಳಿಗೆ ಇತರ ಉದ್ಯಮಗಳಿಗೆ ವಾಣಿಜ್ಯ ವ್ಯವಹಾರಕ್ಕೆ ಶೈಕ್ಷಣಿಕ ಕೇಂದ್ರಗಳಿಗೆ ಅತ್ಯಂತ ಹೆಸರುವಾಸಿಯಾಗಿರುವಂತಹದ್ದು ಇಂಥ ಒಂದು ಸಮೃದ್ಧವಾಗಿರುವಂತಹ ನಾಡನ್ನ ಯೋಜನಾಬದ್ಧವಾಗಿ ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಿ ಈ ಭಾಗಕ್ಕೆ ಬರಬೇಕಾಗಿರುವಂತಹ ಎಲ್ಲ ಬೃಹತ್ ಯೋಜನೆಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನ್ಯಾಷನಲ್ ಹೈವೇ ರೈಲ್ವೇಸ್ ಅನ್ನ ತರುವ ಮುಖಾಂತರ ನಿರಂತರವಾಗಿ ಅಭಿವೃದ್ಧಿ ಸಮೃದ್ಧಿ ನಾಡಿನಲ್ಲಿ ಆಗಲಿ ಅನ್ನುವಂತ ದೃಷ್ಟಿಯನ್ನು ಇಟ್ಟುಕೊಂಡು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ಇದೇ ಸುವರ್ಣಸೌಧ ಅಧಿವೇಶನ ನಡೆಯುವಾಗ 5,500 ಕೋಟಿಗಿಂತ ಹೆಚ್ಚು ನೀರಾವರಿ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಈಗ ಅವಕ್ಕೆಲ್ಲದಕ್ಕೂ ಕೂಡ ಚಾಲನೆಯನ್ನು ಕೂಡ ಕೊಟ್ಟಿದ್ದೇವೆ 3 ತಿಂಗಳಲ್ಲಿ ಅದೇ ರೀತಿ ಈ ಬಾರಿ ಬಜೆಟ್ನಲ್ಲಿ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯ ಒಂದು ಪ್ರಾಧಿಕಾರವನ್ನ ಮಾಡಬೇಕಂತ ಹೇಳಿ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ ಅಭಿವೃದ್ಧಿ ಮಂಡಳಿಯನ್ನು ಮಾಡಬೇಕಂತ ತೀರ್ಮಾನವನ್ನು ಮಾಡಿದ್ದೇವೆ ಮತ್ತು ಈ ಒಂದು ಅಭಿವೃದ್ಧಿ ಮಂಡಳಿ ಈ ಭಾಗದ ಜನರಿಗೆ ಬೇಕಾಗಿರುವಂತಹ ಯೋಜನೆಗಳು ಬೃಹತ್ ಯೋಜನೆಗಳಿಗೆ ವಿಶೇಷವಾಗಿರುವಂತಹ ಒಂದು ಅನುದಾನ ಮತ್ತು ಅದರ ಕಾರ್ಯ ನೀತಿಯನ್ನು ರೂಪಿಸಲು ಈ ಮಂಡಳಿ ಕೆಲಸವನ್ನು ಮಾಡುತ್ತದೆ ಕಿತ್ತೂರು ಕರ್ನಾಟಕ ಅಂತ ಹೆಸರಿಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿತ್ತು ಕಿತ್ತೂರು ಅಭಿವೃದ್ಧಿಯ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಮಾಡುವಂತಹ ಸೌಭಾಗ್ಯ ಕೂಡ ನನಗೆ ಸಿಕ್ಕಿದೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅಂಬೇಡ್ಕರ್ ಗಾಂಧಿಯ ಮೂರ್ತಿ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ನನಗೆ ಸಿಕ್ಕಿದೆ ಅದರಲ್ಲಿ 3 ಇವತ್ತು ಸಿದ್ಧವಾಗಿದ್ದಾವೆ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಇನ್ನೊಂದು 2-3 ತಿಂಗಳ ಒಳಗಡೆ ಅದು ಕೂಡ ಸಿದ್ಧ ಆಗ್ತದೆ ಯಾಕಂದ್ರೆ ಅದು ಬೃಹತ್ವಾಗಿರುವಂತಹ ಒಂದು ಪ್ರತಿಮೆ ಇರೋದ್ರಿಂದ ಸ್ವಲ್ಪ ಸಮಯ ತೆಗೆದುಕೊಂಡಿದೆ ದಾಖಲೆ ಪ್ರಮಾಣದ ಸಮಯದಲ್ಲಿ ಈ ಪ್ರತಿಮೆಗಳನ್ನ
पीडब्ल्यूडी इलाखेवर मांदर नानु सीसी पाटील रिगे तांत्रिक हिरिय अधिकारी विशेषवा अभिनंदन सल्ते इन बहुत जन के असाध्य अंदर असाध्य नम सीसी पाटील निजवागलू कूड़ा भाग जन समस्त कन्नड जन इवत नावेलू ऋणियागेवर्भते नम इबू सभापति सभा अत्यंत नुरीत सुदीर्घवा जनप्रतिनिधि केस अनुभव सभा सभापति पीठद कल वर्ष हलवु प्रमुख निर्णय राज्य के बेचीवु राज्य जनते बेचीवु राज्य के भाषे बेचीवु एल विचार कन्ड परवा निवक कन्ड नाड़ हितदृष्टिया हलवर निर्णय सभापति सभाध्यक्षतिहासिक अत्यंत दक्ष प्रामाणिक निष्पक्षपात नडकू विशेषवा अभिनंदन ना सल्ते प्रतिमे प्रेरणे बंद जन आशोत्तर सरकार कर्तव्य कीगत जन आशोत्तर भावने संकेत बहुत विभिन्न रीतलू कूड़ा याद के प्रामुख्यता भागवे अति हूँ प्रामुख्यता कृष्णा मेलदंड योजना मूरने हंत ना हलवर नगदीं विचार नम सरकार निर्णय ऐकरूप दरव रूंत कल वर्षद प्रयत्न वर्षद सरकार निर्णय तक साध्यवे उत्तर कर्नाटक बहुत बहुत मतना विषय के बंद हिंदेट हाक सरकार ना नोड़े ना अदर बहुत निर्णय आज्ञान रैतरू कल चेक वितरण आगता है चेक वितरण आगता है अदे रीति कलसा बंडूर योजना डीपीआर सिद्ध आगे टेडर कड़ी लगे बहुत इना मुगत मुझे दिन चुनाव नर आमगारे नावे चालन को कईगारिका उद्यमी एफ एम सिजी कित्तूर धारवाड़ ना सुमार 300 एकरे एफ एम सिजी मे 1,00,000 जन उद्योग 1,00,000 जन के स्पेशल इन्वेस्टमेंट रीजन अधिकार इन स्थल उत्तर कर्नाटक अंत अदे रीति धारवाड़ के जयदेव हूबल के जयदेव आस्पत्र को किडवाई आस्पत्र बेलगाम नान को हे हत्तु हलवारु योजना ना रूप से केस बंत दिन कित्तूर कर्नाटक अभिवृद्धि आगे समग्र कर्नाटक अभिवृद्धि बहुत दुड प्रमाण समग्र कर्नाटक अभिवृद्धि आगे भारत अभिवृद्धि आगे नम सर्वोच्च नायक प्रधानमंत्री 5 ट्रिलियन डॉलर इकॉनमी बहुत मतना अदर 1 ट्रिलियन डॉलर इकॉनमी नम राज्य ना को योजना सिद्धम 2025 के 1 ट्रिलियन डॉलर मुटोदे एल रीतिया क्रम तक अस्ट दुड प्रमाण अभिवृद्धि कट कड़े मनुष्यू कूड़ा लाभ मुट रीत ना योजना ना रूपस्ता नान सदर्भ अल इष्ट करे ना वर्ष रूप रैतर परवा महिला परवा युवक परवा दीन दलित परवा हिंदूर परवा ना योजना रूप अवेलू डीबीटी मुखातर आ जन मुड़स हीगी दुडियोवर्गू गौरव को ना एकनमिक इंफ्रास्ट्रक्चर सोशल इंफ्रास्ट्रक्चर इवत ना बहुत दुड प्रमाण गौरव को मध्य शिक्षण आरोग्य
ಅತಿ ಹೆಚ್ಚು ಹಣವನ್ನ ಕೊಟ್ಟಿರುವಂತದ್ದು ಹೊರಟರಲ್ಲೇ ಅದರ ಅವರು ಒಂದು ಸತಿ ಹೇಳಿದ್ರು ನಾನು 40 ವರ್ಷ ಆತಪ್ಪ ಇಷ್ಟು ದೊಡ್ಡ ಪ್ರಮಾಣದ ಹಣ ಶಿಕ್ಷಣಕ್ಕೆ ಕೊಟ್ಟಿದ್ದೆ ನಾನು ನೋಡಿಲ್ಲ ಅಂತ ಅವತ್ತು ಹೇಳಿದ್ರು ಬಜೆಟ್ ಆದೇಶ ಸೊ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣ ಆರೋಗ್ಯಕ್ಕೆ ಕೊಟ್ಟು ಸಮಗ್ರ ಕರ್ನಾಟಕದ ಕಲ್ಪನೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಗುರಿ ಇಷ್ಟೇ ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಆಗಬೇಕು ಕರ್ನಾಟಕ ಬಹಳ ದೊಡ್ಡ ಪಾತ್ರವನ್ನು ವಹಿಸಬೇಕು ಅದಕ್ಕಾಗಿ ಸುಭಿಕ್ಷವಾದ ನಾಡನ್ನ ಕಟ್ಟುವಂತ ವ್ಯವಸ್ಥೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಬರಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಇದೆಲ್ಲವೂ ಸಾಧ್ಯ ನಿಮ್ಮ ದುಡಿಮೆಯಿಂದ ಇವತ್ತು ಕರ್ನಾಟಕದ ಅಭಿವೃದ್ಧಿ ಆಗಿದ್ದು ನಿಮ್ಮ ಜನರ ಮಹಾಜನತೆಯ ದುಡಿಮೆಯಿಂದ ಯಾರಾದರೂ ರಾಜಕಾರಣಿಗಳು ಯಾರಾದರೂ ಉದ್ಯಮಿಗಳು ನಾವು ಮಾಡಿದ್ದೇವೆ ಅಂತಂದ್ರೆ ಅದು ಮೂರ್ಖತನದ ಪರಮಾವಧಿ ನಿಮ್ಮ ದುಡಿಮೆಯಿಂದ ಇವತ್ತು ಅನ್ನವೂ ಬೆಳೀತಿದೆ ಬಟ್ಟೆನೂ ಸಿಗುತ್ತೆ ನೆರಳು ಕೂಡ ಆಗುತ್ತೆ ಅದರ ಜೊತೆಗೆ ಆರ್ಥಿಕ ಕೂಡ ಬೆಳೀತಿದೆ ಹೀಗಾಗಿ ನಿಮ್ಮ ದುಡಿಮೆಯಲ್ಲಿ ನಿಮ್ಮ ದುಡಿಮೆಗಾಗಿ ಏನೆಲ್ಲ ಮಾಡಬೇಕು ಆ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇವತ್ತು ನಾವು ಮೂರ್ತಿ ಪ್ರತಿಮೆಯನ್ನು ಏನು ಸ್ಥಾಪನೆ ಮಾಡಿದ್ದೇವೆ ಈ ಮೂರು ಮಹಾತ್ಮರ ಏನು ಮಾಡಿದ್ದೇವೆ ಆ ಎಲ್ಲ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಾವು ಬರುವಂತಹ ದಿನಗಳಲ್ಲಿ ಕರ್ನಾಟಕವನ್ನು ಕಟ್ಟೋಣ ಆ ಕರ್ನಾಟಕವನ್ನು ಕಟ್ಟುವಂತಹ ಸಾಧನೆ ಆದಾಗ ಈ ಒಂದು ಸುವರ್ಣಸೌಧ ಮತ್ತು ಈ ಮೂರ್ತಿಗಳ ಸ್ಥಾಪನೆ ಸಾರ್ಥಕತೆ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಬದ್ಧತೆ ನಮ್ಮ ಛಲ ನಮ್ಮ ಗಟ್ಟಿಯ ನಿರ್ಣಯ ನಮ್ಮ ಕಠಿಣ ಪರಿಶ್ರಮ ಇವೆಲ್ಲವೂ ಕೂಡ ಮಾಡಿ ನಾವು ಕರ್ನಾಟಕದಲ್ಲಿ ನಾವು ಭಾರತ ನಿರ್ಮಾಣ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ.